वेल गुड मॉर्निंग माय डियर स्टूडेंट्स वेलकम बैक टू कन्नड क्लास नानु निम्म शिक्षक ड्यामण्णाचार्य ननेल्ल प्रीति विद्यार्थिगळिगे बेळगिन शुभोदय निम्मगेल्लरिगू कन्नड तरगतिगे आत्मीयवादंतह स्वागत विषय कन्नड 7ने तरगतियवरिगे मोदलने सेम अल्लि निमगे फस्ट सेम अल्लि नालकु पाठ आगित्तल्ल गद्य भागदल्लि पुट्टजि कथे हेळु सीन सेट्टरु नम्म टीचरु ಅನ್ನದ ಹಂಗು ಅನ್ಯರ ಸೊತ್ತು ಮತ್ತೆ ಪರಿಸರ ಸಮತೋಲನ ಈ ನಾಲ್ಕು ಪ್ರಥಮ ಸೆಮಿಸ್ಟರ್ ಗೆ ನಿಮಗೆ ಆಗಿತ್ತು ಇನ್ನ ಸೆಕೆಂಡ್ ಸೆಮಿಸ್ಟರ್ ಗೆ ಇಂದಿನಿಂದ ಮೊದಲನೆಯ ಗದ್ಯ ಭಾಗ ಅಂದ್ರೆ 5ನೇ ಪಾಠ ಮತ್ತಿದ್ದೀಯಾ ಈ ಒಂದು ಪಾಠದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಭಾರತ ದೇಶ ಭಾರತ ಖಂಡ ಆಳಿದಂತ ಒಂದು ದೇಶ ಅಲ್ವಾ ಸಾಕಷ್ಟು ಸಾಂಸ್ಕೃತಿಕವಾಗಿ ಮತ್ತು ನಾಗರಿಕತೆಯನ್ನು ಹೊಂದಿ ಸಂಸ್ಕೃತಿಯನ್ನು ಬೆಳೆಸಿ ಸಂಸ್ಕೃತಿಯನ್ನು ಉಳಿಸುವಂತ ನಮ್ಮ ಈ ದೇಶ ಇಂತಹ ದೇಶಕ್ಕೆ ಒಂದಾನೊಂದು ಕಾಲದಲ್ಲಿ ಪಶ್ಚಿಮಾತ್ಯರು ಬಂದು ಮುತ್ತಿಗೆಯನ್ನು ಹಾಕ್ತಾರೆ ಮುತ್ತಿಗೆಯನ್ನು ಹಾಕಿ ನಮ್ಮ ಭಾರತ ದೇಶವನ್ನು ಅವರು ಆಳೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಈ ಕಡೆಯಿಂದ ಅರಬ್ಬರು ಬರ್ತಾರೆ ಈ ಕಡೆಯಿಂದ ಪೋರ್ಚುಗೀಸರು ಬರ್ತಾರೆ ಈ ಕಡೆಯಿಂದ ಬ್ರಿಟಿಷರು ಬರ್ತಾರೆ ಹೀಗೆ ಎಲ್ಲರೂ ಬಂದು ಭಾರತ ದೇಶವನ್ನ ಆಕ್ರಮಣವನ್ನು ಮಾಡಿ ಭಾರತ ದೇಶವನ್ನ ಅವರ ಅಧೀನದಲ್ಲಿ ಇಟ್ಕೊಂಡು ಅವರು ಹೇಗೆ ಹೇಳಬೇಕು ಹೇಳಿದ ಹಾಗೆ ಭಾರತ ದೇಶದ ಜನತೆಗಳು ಕೇಳುವಂತಹ ಪರಿಸ್ಥಿತಿ ಆ ಕಾಲದಲ್ಲಿ ಇತ್ತು ಅಂತಹ ಒಂದು ಕಾಲದಲ್ಲಿ ಹುಟ್ಟಿಕೊಂಡಂತ ಹಲವಾರು ಮಹಾನ್ ವ್ಯಕ್ತಿಗಳು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವುದಕ್ಕಾಗಿ ತಮ್ಮ ಜೀವನವನ್ನು ಮತ್ತೆ ತಮ್ಮ ಜೀವವನ್ನು ಪಣವಾಗಿಟ್ಟರು ಅಂತರಲ್ಲಿ ಮಹಾನ್ ವ್ಯಕ್ತಿಗಳಿದ್ದಾರೆ ಸುಮಾರಷ್ಟು ಹೇಳಿ ಅವರ ಹೆಸರುಗಳೇ ನೆನಪಿಲ್ಲ ಇಷ್ಟು ಜನ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಇವರೆಲ್ಲ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಧೀಮಂತ ಸಾಮಾನ್ಯ ವ್ಯಕ್ತಿಗಳು ಅಂತ ಹೇಳಿ ಇನ್ನಷ್ಟು ಕೆಲವೊಬ್ಬರು ಗೊತ್ತಿಲ್ಲ ಅವರೆಲ್ಲ ಚಿರಮರಿಚಿಕೆಯನ್ನು ಹೊಂದಿದ್ದಾರೆ ಭಾರತ ದೇಶದಲ್ಲಿ ಹೆಚ್ಚಾಗಿ ಸಾಂಬಾರು ಪದಾರ್ಥವನ್ನು ಬೆಳಿತೀವಿ ಅಲ್ವಾ ಭಾರತ ದೇಶದಲ್ಲಿ ಸಾಂಬಾರು ಪದಾರ್ಥಗಳು ರಫ್ತಾಗಿ ಹೋಗ್ತಾ ಇದ್ವು ಭಾರತ ದೇಶದಿಂದ ಪಾಶ್ಚಿಮಾತ್ಯ ದೇಶಕ್ಕೆ ಸಾಂಬಾರು ಪದಾರ್ಥಗಳು ರಫ್ತಾಗಿ ಹೋಗ್ತಾ ಇದ್ವು ಮತ್ತೆ ಬೇರೆ ದೇಶದಿಂದ ನಮ್ಮ ಭಾರತ ದೇಶಕ್ಕೆ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಮತ್ತೊಂದು ಮಗದೊಂದು ಅಮ್ಮದಾಗಿ ಬರ್ತಾ ಇತ್ತು ಇಂತಹ ಒಂದು ಸಮಯದಲ್ಲಿ ಅಮೆರಿಕನ್ನರು ಬ್ರಿಟನ್ನರು ಇಂಗ್ಲೆಂಡಿನವರು ಅರಬ್ ದೇಶದರು ಪೋರ್ಚುಗೀಸರು ಪೋರ್ಚುಗಲ್ನಿಂದ ಪೋರ್ಚುಗೀಸರು ಬರ್ತಾರೆ ಹೀಗೆ ಬಂದಂತಹ ಹಲವಾರು ಪಾಶ್ಚಿಮಾತ್ಯ ದೇಶದವರು ಏನ್ ಮಾಡ್ತಾರೆ ಭಾರತವನ್ನ ಮುತ್ತಿಗೆಯನ್ನು ಹಾಕಿ ಭಾರತದಲ್ಲಿ ವ್ಯಾಪಾರಕ್ಕಿಂತ ಬಂದಿರ್ತಾರ ಅವರು ಅಲ್ವಾ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಬಂದಾಗ ಭಾರತದಲ್ಲಿ ತಮ್ಮ ಅಧೀನವನ್ನ ಬೆಳೆಸಿಕೊಂಡು ಅಧೀನವನ್ನ ಸೃಷ್ಟಿಸಿಕೊಂಡು ಭಾರತ ದೇಶವನ್ನ ಸಂಪೂರ್ಣವಾಗಿ ಅವರ ಕೈವಶದಲ್ಲಿ ಅವರ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಭಾರತ ದೇಶದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಟಿಕೊಂಡಂತಹ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ಭಾರತ ದೇಶವನ್ನು ಆಳ್ತಾ ಇತ್ತು ಬ್ರಿಟಿಷ್ ಸರ್ಕಾರ ಹೇಗೆ ಹೇಳ್ತಿತ್ತೋ ಹಾಗೆ ಭಾರತ ದೇಶದಲ್ಲಿ ಭಾರತದ ಜನರು ಕೇಳಬೇಕಾಗಿತ್ತು ಆವಾಗ ಹುಟ್ಟಿಕೊಂಡಂತಹ ಸರ್ಕಾರವೇ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂತಹ ಒಂದು ಸರ್ಕಾರ ಹುಟ್ಟಿಕೊಳ್ತದೆ ಆ ಸರ್ಕಾರದಿಂದ ಹಲವಾರು ಮಹಾನ್ ವ್ಯಕ್ತಿಗಳು ಭಾರತ ದೇಶಕ್ಕಾಗಿ ಪ್ರಾಣ ಕೊಡುವಂತಹ ವ್ಯಕ್ತಿಗಳು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂತಹ ವ್ಯಕ್ತಿಗಳು ಹುಟ್ಟಿಕೊಳ್ತಾರೆ ಅವರ ಹೆಸರುಗಳನ್ನು ನಾನು ಲಿಸ್ಟ್ ಮಾಡಿದ್ದೀನಿ ಅರ್ಥ ಆಗ್ತಿದ್ಯಾ ಲಿಸ್ಟ್ ಮಾಡಿ ಒಂದಿಷ್ಟು ಜನರ ಹೆಸರುಗಳನ್ನ ಬರೆದಿದ್ದೀನಿ ಇನ್ನು ಸುಮಾರು ಜನ ಇದ್ದಾರೆ ಸೊ ಬೋರ್ಡ್ ಸಾಲಲ್ಲ ಅಂತ ಹೇಳಿ ನಾನು ಎಷ್ಟಾಗುತ್ತೋ ಅಷ್ಟು ಬರೆದಿದ್ದೇನೆ ಅರ್ಥ ಆಗ್ತಿದ್ಯಾ ಬನ್ನಿ ನೋಡೋಣ ಚಂದ್ರಶೇಖರ್ ಆಜಾದ್ ಅನಿ ಬೆಸೆಂಟ್ ಮಹಾತ್ಮ ಗಾಂಧೀಜಿ ಸುಬ್ರಹ್ಮಣ್ಯ ಭಾರತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರವೀಂದ್ರನಾಥ ಠಾಗೋರ್ ಈಶ್ವರ ಚಂದ್ರ ವಿದ್ಯಾಸಾಗರ ಕಡಿದಾಳ್ ಮಂಜಪ್ಪ ಕಮಲಾ ನೆಹರು ಕಸ್ತೂರಬಾ ಗಾಂಧಿ ತಾಂತ್ಯಾ ಟೋಪಿ ದಾದಾಬಾಯಿ ನವರೋಜಿ ಚಿತ್ತರಂಜನ್ ದಾಸ್ ಜವಾಹರಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿತ್ತೂರು ರಾಣಿ ಚೆನ್ನಮ್ಮ ಮನಿಕೆ ಓಬವ್ವ ಭಗತ್ ಸಿಂಗ್ ಮೈಲಾರ ಮಹದೇವ ಲಾಲಾ ಲಜಪತ್ ರಾಯ್ ಬಾಲ ಗಂಗಾಧರ್ ತಿಲಕ್ ವಿನೋಬಾ ಭಾವೆ ಸಂಗೊಳ್ಳಿ ರಾಯಣ್ಣ ಸರೋಜಿನಿ ನಾಯ್ಡು ವಲ್ಲಭಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್
ಅಲ್ವಾ. ಈಗ ಹಲವಾರು ವ್ಯಕ್ತಿಗಳು ನಮ್ಮ ಭಾರತ ದೇಶಕ್ಕೆ ಭಾರತ ಕೊಡುಗೆ ಉಡುಗೆಯನ್ನು ಕೊಟ್ಟಿದ್ದಾರೆ, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಭಾರತ ಸ್ವತಂತ್ರ ಆಗೋದಕ್ಕೆ ಇವರು ಸಹ ಮುಖ್ಯವಾದಂತಹ ಕಾರಣ. ಇನ್ನು ಹಲವಾರು ಕೈಗಳಿದೆ ಭಾರತ ಸ್ವತಂತ್ರಗೊಳ್ಳೋದಕ್ಕೆ, ಇನ್ನು ಹಲವಾರು ಕೈಗಳಿದ್ದಾವೆ. ಅದರಲ್ಲಿ ಇವರಲ್ಲಿ ಇಂದಿನ ತರಗತಿಯಲ್ಲಿ ನಾವು ಯಾರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದೀವಿ, ಮೈಲಾರ್ ಮಹದೇವಪ್ಪ ಇವರ ಬಗ್ಗೆ ಒಂದು ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಐದನೆಯ ಪಾಠ ಯಾವುದು? ಮೈಲಾರ್ ಮಹದೇವಪ್ಪ, ಮೈಲಾರ್ ಮಹದೇವ ಇವರ ಒಂದು ಜೀವನ ಚರಿತ್ರೆಯನ್ನ. ಇವರು ಭಾರತ ದೇಶಕ್ಕೆ ಸ್ವತಂತ್ರಕ್ಕೆ ಹೋರಾಡಿದಂತಹ ವ್ಯಕ್ತಿ. ಇವರು ಏನು ಭಾರತ ಸ್ವತಂತ್ರಕ್ಕೆ ಹೋರಾಡಿದಂತ ಇವರ ಕೊಡುಗೆ ಏನು ಅನ್ನುವುದು ಇಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಗಾಂಧೀಜಿಯವರ ಜೊತೆಗೆ ಜವಾಹರಲಾಲ್ ನೆಹರು ಆಗಿರ್ಬೋದು, ಗಾಂಧೀಜಿ, ಅನಿಲ್ ಸೇನ್, ಸುಭಾಷ್ ಚಂದ್ರ ಬೋಸ್, ತಾತ್ಯ ಟೋಪಿ, ದಾದಾಬಾಯಿ ನವರೋಜಿ, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಕಡಿದಾಳ್ ಮಂಜಪ್ಪ, ಕಮಲಾ ನೆಹರು, ಈಗ ಹಲವಾರು ವ್ಯಕ್ತಿಗಳು ಗಾಂಧೀಜಿ ಜೊತೆಗೆ ಕೈಗೂಡಿ ಭಾರತ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ. ಹಲವಾರು ಚಳುವಳಿಗಳನ್ನ ಮಾಡಿದ್ದಾರೆ, ಹಲವಾರು ಸತ್ಯಾಗ್ರಹ ಹೋರಾಟವನ್ನ ಮಾಡಿದ್ದಾರೆ. ಅದರಲ್ಲಿ ನಾವು ಕೆಲವೊಂದಿಷ್ಟು ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ನಂತರ ಪಾಠಕ್ಕೆ ಪ್ರವೇಶವನ್ನ ಮಾಡೋಣ. ಅರ್ಥಾಗ್ತಿದೆಯಾ? ನನ್ನ ಅಳಿಸಿದ ಸ್ವಲ್ಪ ಆಗದೆ ನೀವೆಲ್ಲ ನನಗೆ ಇವರ ಹೆಸರು, ಭಾರತ ದೇಶಕ್ಕೆ ಸ್ವತಂತ್ರ ಹೋರಾಟಗಾರರು ಇವರ ಹೆಸರನ್ನ ಬರೆದು ನನಗೆ ವಾಟ್ಸಪ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಆಯ್ತಾ? ನೋಡಿ, ಅಸಹಕಾರ ಚಳುವಳಿ ಮಾಡ್ತಾರೆ, ಸತ್ಯಾಗ್ರಹವನ್ನ ಮಾಡ್ತಾರೆ, ದಂಡಿ ಸತ್ಯಾಗ್ರಹವನ್ನ ಮಾಡ್ತಾರೆ. ಹೀಗೆ ಹಲವಾರು ಸಾಕಷ್ಟು ಚಳುವಳಿ ಸತ್ಯಾಗ್ರಹಗಳನ್ನ ನಮ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಇವರೆಲ್ಲರೂ ಬೆನ್ನೆಲುಬಾಗಿ ನಿಂತು ಹೋರಾಟವನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಭಾರತ ದೇಶ ಸ್ವತಂತ್ರವಾಗಬೇಕು. ಯಾಕೆ ಸ್ವತಂತ್ರ ಆಗಬೇಕು? ಭಾರತಕ್ಕೆ ಬ್ರಿಟಿಷರು ಬಂದಿರುವುದು ವ್ಯಾಪಾರ ಮಾಡಲಿಕ್ಕೆ ಅಲ್ವಾ? ವ್ಯಾಪಾರ ಮಾಡ್ಲಿಕ್ಕಿಂತ ಬಂದಿರುವಂತಹ ಬ್ರಿಟಿಷರು ಭಾರತವನ್ನೇ ಆಕ್ರಮಿಸಿಕೊಂಡು ಭಾರತ ದೇಶವನ್ನು ಅವರು ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಲಾರ್ಡ್ ವೆಲ್ವಿಸಿ, ಡಾಲ್ ಹೌಸಿ, ಹೀಗೆ ಹಲವಾರು ಬ್ರಿಟಿಷ್ ಸರ್ಕಾರಗಳು ಭಾರತ ದೇಶದಲ್ಲಿ ಹುಟ್ಕೊಂಡು ಅವ್ರು ಹೇಳಿದಾಗೆ ಭಾರತ ಸರ್ಕಾರ ಅಥವಾ ಇಡೀ ಭಾರತ ಕೇಳೋದಕ್ಕೆ ಪ್ರಾರಂಭ ಆಗುತ್ತೆ. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಎರಡು ರೊಟ್ಟಿಯನ್ನ ನಾವು ಸುಟ್ರೆ, ಅರ್ಥ ಆಗ್ತಿದೆಯಾ? ಎರಡು ರೊಟ್ಟಿಯನ್ನ ನಾವು ಸುಟ್ರೆ ಒಂದೂವರೆ ರೊಟ್ಟಿ ಅವ್ರಿಗೆ ಕೊಡ್ಬೇಕಾಗಿತ್ತು, ಇನ್ನು ಅರ್ಧ ರೊಟ್ಟಿ ನಾವು ತಿನ್ಬೇಕಾಗಿತ್ತು. ಇಂತಹ ಒಂದು ಸ್ಥಿತಿಗೆ ನಾವು ತಲುಪಿದ್ವಿ. ನಾವು 2 ರೂಪಾಯಿನ ದುಡಿದ್ರೆ 1 ರೂಪಾಯಿನ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗಿತ್ತು, ಇನ್ನೊಂದು ರೂಪಾಯಿನ ನಾವು ಇಟ್ಕೊಂಡು ಜೀವನವನ್ನ ಮಾಡಬೇಕಾಗಿತ್ತು. ಇಂತಹ ಒಂದು ಸಂದರ್ಭ ಭಾರತಕ್ಕೆ ಬಂದಿತ್ತು. ಇದನ್ನೆಲ್ಲವನ್ನು ಮನಗೊಂಡು ಗಾಂಧೀಜಿಯವರು ಏನ್ ಮಾಡ್ತಾರೆ? ಹೋರಾಟವನ್ನ, ಸತ್ಯಾಗ್ರಹವನ್ನ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡ್ತಾರೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಒಂದು ಕೊನೆಯದಾಗಿ ಅವರು ಒಂದು ಚಳುವಳಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮಗೆ ಸ್ವತಂತ್ರ ಸಿಕ್ಕಿದ್ದು ಬೇರೆ ಎಲ್ಲೂ ಅಲ್ಲ, ನಮ್ಮ ಊರಲ್ಲೇ, ನಮ್ಮ ಶಿಕಾರಿಪುರ ತಾಲೂಕಿನಲ್ಲೇ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಈಸೂರು ಎಂಬ ಗ್ರಾಮದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳ್ಬೋದು. ಇದೊಂದು ನಮ್ಮ ಹೆಮ್ಮೆಯ ವಿಚಾರ. ಅರ್ಥ ಆಗ್ತಿದೆಯಾ? ಅದು ಮಧ್ಯರಾತ್ರಿ 12 ಗಂಟೆಗೆ, ಅರ್ಥ ಆಗ್ತಿದೆಯಾ? ಆಗಸ್ಟ್ 15, 1947ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದಂತಹ ದಿವಸ ಅಂದು ವಿಜಯೋತ್ಸವದ ದಿನ ಅಂತಲೇ ನಾವು ಹೇಳಬಹುದು. ಬನ್ನಿ, ಸ್ವಲ್ಪ ಹಾಗಾದ್ರೆ ಗಾಂಧೀಜಿಯವರು ಮತ್ತೆ ಹೀಗೆ ಹಲವಾರು ಸ್ವತಂತ್ರ ಹೋರಾಟಗಾರರು ಯಾವ್ಯಾವ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಅದ್ರ ಕೆಲವೊಂದಿಷ್ಟು ಬಗ್ಗೆ ನಾವು ತಿಳಿತಾ ಹೋಗೋಣ. ಅರ್ಥ ಆಗ್ತಿದೆಯಾ? ಮೊದಲನೇದಾಗಿ ಯಾವುದು? ಅಸಹಕಾರ ಚಳುವಳಿ. ಅಸಹಕಾರ ಯಾರು ಏನಕ್ಕೆ ಅಸಹಕಾರ ಚಳುವಳಿಯನ್ನು ಮಾಡಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಸರ್ಕಾರದ ವಿರುದ್ಧ ಜನತೆ ತನ್ನ ಅಸಮ್ಮತಿ, ವಿರೋಧ ಮತ್ತು ಪ್ರತಿಭಟನೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗ. ಬ್ರಿಟನ್ ಸರ್ಕಾರ ಭಾರತದ ಮೇಲೆ ವಿಧಿಸಿದ ಎಲ್ಲಾ ಕಾನೂನುಗಳಿಗೆ ಸಹಕರಿಸಬಾರದೆಂದು ನಡೆಸಿದಂತಹ ಹೋರಾಟ. ನೋಡಿ, ಅಸಹಕಾರ ಚಳುವಳಿ ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಪಾಶ್ಚಿಮಾತ್ಯ ದೇಶದಿಂದ ಬಂದಿರ್ತಾರಲ್ಲ ಬ್ರಿಟನ್ ಸರ್ಕಾರ, ಇವರ ಮೇಲೆ
ಇವರು ಹಲವಾರು ಕಾನೂನುಗಳನ್ನು ನಮ್ಮ ಭಾರತೀಯರ ಮೇಲೆ ಹೇಳ್ತಾರೆ. ನಾನು ಹೇಳಿದ್ನಲ್ಲ ಇವಾಗ ಎರಡು ರೊಟ್ಟಿನ ಸುಟ್ರೆ ಒಂದೂವರೆ ರೊಟ್ಟಿ ಅವ್ರಿಗೆ ಕೊಡ್ಬೇಕಿತ್ತು, ಇನ್ನು ಅರ್ಧ ರೊಟ್ಟಿ ನಾವು ತಿನ್ಬೇಕಾಗಿತ್ತು. 2 ರೂಪಾಯಿ ನೋಡಿದ್ರೆ ಒಂದು 25 ಪೈಸೆ ಅವ್ರಿಗೆ ಕೊಡ್ಬೇಕಿತ್ತು, ಇನ್ನು 75 ಪೈಸೆದಲ್ಲಿ ನಾವು ಜೀವನವನ್ನ ಮಾಡಬೇಕಾಗಿತ್ತು. ಹೀಗೆ ಹಲವಾರು ಕಾನೂನುಗಳನ್ನು ಅವ್ರು ಹಾಕ್ತಾರೆ. ತೆರಿಗೆ ನೀರಿನ ತೆರಿಗೆಯನ್ನು ಹಾಕ್ತಾ ಹೋಗ್ತಾರೆ, ಹೀಗೆ ಕೃಷಿ ಕಂದಾಯವನ್ನು ಹಾಕ್ತಾ ಹೋಗ್ತಾರೆ, ಭೂ ಕಂದಾಯವನ್ನು ಹಾಕ್ತಾರೆ. ಹೀಗೆ ಹಲವಾರು ಕಂದಾಯಗಳನ್ನು ಅವರು ನಮ್ಮ ಭಾರತ ಸರ್ಕಾರದ ಮೇಲೆ ಭಾರತದ ಜನತೆಯ ಮೇಲೆ ಹೇರ್ತಾ ಹೋಗ್ತಾರೆ. ಸೊ ಇದನ್ನೆಲ್ಲ ತಡೆಯಬೇಕು. ಬ್ರಿಟಿಷರ ಅವ್ರು ಹಾಕ್ತಿರುವಂತಹ ಈ ತೆರಿಗೆಯನ್ನ ನಾವು ಕೊಡಬಾರದು ಅವರಿಗೆ ಅಂತ ಹೇಳಿ ತಡೆ ಹಿಡಿಯೋದಕ್ಕೋಸ್ಕರ ಈ ಅಸಹಕಾರ ಅವರಿಗೆ ನಾವು ಸಹಕಾರವನ್ನ ಮಾಡಬೇಡ. ಅಸಹಕಾರ ನಾವು ಬ್ರಿಟಿಷರಿಗೆ ನಾವು ತೋರಿಸ್ಬೇಕು. ಅವ್ರಿಗೆ ನಾವು ಸಹಕಾರವನ್ನ ತೋರಿಸಿದ್ರೆ ಅವ್ರಿನ್ನು ಅವರ ಉಪಟಳವನ್ನ ಜಾಸ್ತಿ ಮಾಡ್ತಾರೆ. ನಾವು ಅವ್ರಿಗೆ ಅಸಹಕಾರವನ್ನ ತೋರಿಸಿದ್ರೆ ಅವರು ತಮ್ಮ ಪಡೆ ತಾವು ಹಿಂದಿರುತ್ತಾರೆ. ಹಾಗಾಗಿ ನಾವು ಅಸಹಕಾರ ಚಳವಳಿಯನ್ನ ಮಾಡೋಣ. ಅವರ ಕಾನೂನುಗಳನ್ನ, ಅವರ ನಿಯಮಗಳನ್ನ, ಅವರ ಒಂದು ಮಾರ್ಗವನ್ನ ನಾವು ವಿರೋಧಿಸೋಣ ಅಂತ ಹೇಳಿ, ಅವರ ಮಾರ್ಗ, ಅವರ ಕಾನೂನು, ಅವರ ಒಂದು ಪರಿಪಾಲನೆಗಳನ್ನ ನಾವು ವಿರೋಧಿಸೋಣ ಅಂತ ಹೇಳಿ ನಮ್ಮ ಭಾರತೀಯರು ಏನ್ ಮಾಡ್ತಾರೆ, ಅಸಹಕಾರ ಚಳವಳಿಯನ್ನ ಮಾಡ್ತಾರೆ. ಗಾಂಧೀಜಿಯವರ ನೇತೃತ್ವದಲ್ಲಿ ಹಲವಾರು ಜನ ಬರ್ತಾ ಹೋಗ್ತಾರೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಸತ್ಯಾಗ್ರಹ. ಸತ್ಯಾಗ್ರಹ ನೋಡಿ, ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತ ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಟ ಪಡೆಯುವುದಕ್ಕಾಗಿ ನಡೆಸಿದಂತಹ ಚಳವಳಿ. ಮಹಾತ್ಮ ಗಾಂಧೀಜಿಯವರು ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ವಿಮೋಚನೆಗೊಳಿಸಲು ಸತ್ಯಾಗ್ರಹ ಮಾರ್ಗವನ್ನು ರೂಪಿಸಿದರು. ಮೊದಲು ಸದಾಗ್ರಹ ಎಂದು, ಅನಂತರ ಸತ್ಯಾಗ್ರಹ. ಮೊದಲಿಗೆ ಸದಾಗ್ರಹ ಅಂತ ಹೇಳಿ, ಸದಾಗ್ರಹ ಅಂತ ಹೇಳಿಬಿಟ್ಟು ಈ ಚಳಿಯು ಸತ್ಯಾಗ್ರಹ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ, ಆಮೇಲೆ ಅದು ಸತ್ಯಾಗ್ರಹ ಆಗ್ತದೆ. ನೋಡಿ, ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಂಡುಕೊಂಡಂತಹ ಸಿದ್ಧಾಂತ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಪಡೆಯುವುದಕ್ಕಾಗಿ ನಡೆಸಿದಂತಹ ಚಳುವಳಿ. ನೋಡಿ, ಪ್ರಥಮ ಬಾರಿಗೆ ತಮ್ಮ ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯಾಗ್ರಹವೇ ಈ ಒಂದು ಸದಾಗ್ರಹ. ಆನಂತರ ಅದನ್ನ ಸತ್ಯಾಗ್ರಹ ಅಂತ ಹೇಳಿ ಕರೀತಾರೆ. ಇದನ್ನ ಬ್ರಿಟಿಷರ ವಿರುದ್ಧ ಮೊದಲಿಗೆ ಪ್ರಯೋಗವನ್ನ ಮಾಡ್ತಾರೆ. ಯಾಕೆ? ಮಹಾತ್ಮ ಗಾಂಧೀಜಿಯವರು ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ವಿಮೋಚನೆಗೊಳಿಸಲು ಬ್ರಿಟಿಷರು ಭಾರತವನ್ನ ತಮ್ಮ ಕೈವಶದಲ್ಲಿ ಇಟ್ಕೊಂಡಿರ್ತಾರೆ ಅಲ್ವಾ. ಅವರಿಂದ ನಾವು ಬಿಡಿಸ್ಕೋಬೇಕು, ಅವರನ್ನ ನಮ್ಮ ಭಾರತ ದೇಶದಿಂದ ಬಿಟ್ಟು ಓಡಿಸ್ಬೇಕು ಅಂತ ಹೇಳಿ ಈ ಮೊದಲ ಅಸ್ತ್ರವನ್ನು ಅವರು ಬಳಸ್ತಾರೆ. ಸತ್ಯಾಗ್ರಹ ಮಾರ್ಗವನ್ನು ರೂಪಿಸಿದರು. ಮೊದಲು ಸದಾಗ್ರಹ ಎಂದು, ಅನಂತರ ಸತ್ಯಾಗ್ರಹವನ್ನು ಅವರು ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಸಬರಮತಿ ಆಶ್ರಮ. ಸಬರಮತಿ ಆಶ್ರಮ ನೋಡಿ, ಗಾಂಧೀಜಿ ಸ್ಥಾಪಿಸಿದ ಪ್ರಪಂಚದ ಪ್ರಸಿದ್ಧ ಆಶ್ರಮ ಇದು. ಸಬರಮತಿ ಆಶ್ರಮ ಎನ್ನುವಂಥದ್ದು ಗಾಂಧೀಜಿಯವರು ಸ್ಥಾಪಿಸಿದಂತಹ ಮೊದಲ ಆಶ್ರಮ. ಅರ್ಥ ಆಗ್ತಿದೆಯಾ? ಗುಜರಾತ್ ಹತ್ತಿರವಿರುವ ಕೋಜಾಟ್ ಎಂಬಲ್ಲಿ ಗೆಳೆಯ ಜೀವನ್ ಲಾಲ್ ದೇಸಾಯಿ ಅವರ ಬಂಗಲೆಯನ್ನು ಬಾಡಿಗೆಗೆ ತೆಗೆದುಕೊಂಡರು. 1915 ಮೇ 25ರಂದು ಈ ಆಶ್ರಮವನ್ನು ಇವರು ಆರಂಭಿಸಿದರು. ಗಾಂಧೀಜಿ ಸ್ಥಾಪಿಸಿದಂತಹ ಪ್ರಪಂಚದ ಪ್ರಸಿದ್ಧ ಆಶ್ರಮ ಇದು. ಗಾಂಧೀಜಿಯವರು ಸ್ಥಾಪಿಸಿರುವುದು, ಯಾರು ಸ್ಥಾಪಿಸಿರುವುದು? ಗಾಂಧೀಜಿ ಅವರು ಸ್ಥಾಪಿಸ್ತಾರೆ. ಗುಜರಾತ್ ಹತ್ತಿರವಿರುವಂತಹ ಕೋಜಾಟ್ ಎಂಬಲ್ಲಿ, ಗುಜರಾತ್ ಇದು ಎಲ್ಲಿದೆ ಆಶ್ರಮ? ಗುಜರಾತ್ ಅಲ್ಲಿದೆ. ಗುಜರಾತ್ ಇದು ಗುಜರಾತ್ ಎಂಬ ಊರಲ್ಲಿ, ಯಾವೂರು? ಕೋಜಾಟ್. ಕೋಜಾಟ್ ಎನ್ನುವಂತಹ ಎಂಬ ಊರಲ್ಲಿ ಈ ಒಂದು ಸಬರಮತಿ ಆಶ್ರಮ ಇತ್ತು. ಗಾಂಧೀಜಿಯವರು ಸ್ಥಾಪಿಸಿದಂತಹ ಪ್ರಪಂಚದ ಪ್ರಸಿದ್ಧ ಆಶ್ರಮ ಯಾವುದು? ಸಬರಮತಿ ಆಶ್ರಮ. ಅದೆಲ್ಲಿದೆ? ಗುಜರಾತ್ನ ಕೋಜಾಟ್ ಎಂಬಲ್ಲಿ ಇದೆ. ಈ ಕೋಜಾಟ್ ಎಂಬ ಊರಿನಲ್ಲಿರುವಂತಹ ಗಾಂಧೀಜಿಯವರ ಗೆಳೆಯ ಯಾರು? ಜೀವನಲಾಲ್ ದೇಸಾಯಿ. ಇವರ ಒಂದು ಬಂಗಲೆಯನ್ನು ಅವರು ಕೊಂಡ್ಕೊಳ್ತಾರೆ, ತೆಗೆದುಕೊಂಡು. ಅದ ನಂತರ 1915 ಮೇ 25ರಂದು ಈ ಆಶ್ರಮವನ್ನು ಇವರು ಆರಂಭಿಸಿದರು. ನೋಡಿ, ಇಷ್ಟರಲ್ಲಿ 1915 ಮೇ
1915 ಮೇ 25ರಂದು ಈ ಸಬರಮತಿ ಆಶ್ರಮನವರು ಪ್ರಾರಂಭಿಸ್ತಾರೆ. ಈ ಆಶ್ರಮಕ್ಕೆ ಸತ್ಯಾಗ್ರಹ ಆಶ್ರಮವೆಂದೇ ಹೆಸರಿಡಲಾಯಿತು. ಈ ಆಶ್ರಮಕ್ಕೆ ಏನು ತಿಳಿಸುತ್ತಾರೆ, ಸತ್ಯಾಗ್ರಹ ಎಂಬಂತಹ ಆಶ್ರಮವನ್ನ ಎಂದೇ ಹೆಸರಿಡಲಾಯಿತು. 1917ರಲ್ಲಿ ಅಹಮದ್ ನಗರದಿಂದ ಉತ್ತರಕ್ಕೆ 6 ಕಿಲೋಮೀಟರ್ ದೂರದಲ್ಲಿರುವ ಸಬರಮತಿ ನದಿ ದಂಡೆಯ ಮೇಲೆ ಈ ಆಶ್ರಮವನ್ನು ಸ್ಥಳಾಂತರಿಸಲಾಯಿತು. ಇದರಿಂದ ಸಬರಮತಿ ಆಶ್ರಮವೆಂದೇ ಹೆಸರಿಡಲಾಯಿತು. ನೋಡಿ, 1917 ಅಹಮದ್ ನಗರದಿಂದ ಅಹಮದ್ ನಗರದಿಂದ 6 ಕಿಲೋಮೀಟರ್ ದೂರ ಇರುವಂತಹ ಸಬರಮತಿ ಎಂಬ ನದಿಯ ದಡದ ಮೇಲೆ ಈ ಸಬರಮತಿ ಆಶ್ರಮವನ್ನು ಸ್ಥಾಪಿಸ್ತಾರೆ. ಹಾಗಾಗಿ ಈ ಒಂದು ಆಶ್ರಮಕ್ಕೆ ಸಬರಮತಿ ಆಶ್ರಮ ಅಂತಾನೆ ಹೆಸರನ್ನು ಅವರು ಇಡ್ತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಹೋಗೋಣ. ದಂಡಿ ಸತ್ಯಾಗ್ರಹ ಇದೊಂದು ತುಂಬಾ ಫೇಮಸ್ ಸತ್ಯಾಗ್ರಹ. ಪ್ರಮುಖವಾದಂತಹ ಸತ್ಯಾಗ್ರಹ. ನೋಡಿ, 1930 ಮಾರ್ಚ್ 12ರಂದು ಗಾಂಧೀಜಿಯವರು ತಮ್ಮ ಸುಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು. 78 ಅನುಯಾಯಿಗಳೊಂದಿಗೆ ಗಾಂಧೀಜಿಯವರು ಅಹಮದಾಬಾದಿನಿಂದ 240 ಮೈಲಿ ದೂರದಲ್ಲಿ ಸಮುದ್ರದ ದಂಡೆಯಲ್ಲಿರುವ ದಂಡೆಗೆ ಹೊರಟರು. ಅವರಲ್ಲಿ ಮಹಾದೇವ ಕರ್ನಾಟಕದಿಂದ ಏಕೈಕ ಪ್ರತಿನಿಧಿಯಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದರು. ಉಪ್ಪಿನ ತಯಾರಿಕೆಯಲ್ಲಿ ಸರ್ಕಾರ ಹೊಂದಿದ್ದಂತಹ ಏಕಸ್ವಾಮ್ಯತ್ವವನ್ನು ವಿರೋಧಿಸಿ ಕಾನೂನು ಭಂಗ ಮಾಡುವುದು ಅವರ ಉದ್ದೇಶ. ಏಪ್ರಿಲ್ 6ರಂದು ನಾಡಿನಾದ್ಯಂತ ಜನರು ಗಾಂಧೀಜಿಯವರ ಕರೆಯಂತೆ ಸತ್ಯಾಗ್ರಹವನ್ನು ಆಚರಿಸಿದರು. ಸುಮಾರು 1 ಲಕ್ಷ ಜನ ದಸ್ತಗಿರಿಯಾದರು. ಗಾಂಧೀಜಿಯವರ ದಸ್ತಗಿರಿ ಆಯಿತು. ಸರ್ಕಾರ ಅವರನ್ನು ಸೆರೆಯಲ್ಲಿಟ್ಟಿತು. ಸತ್ಯಾಗ್ರಹವನ್ನು ಅಂತ್ಯಗೊಳಿಸುವ ಬಗ್ಗೆ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಆಯಿತು. ಸತ್ಯಾಗ್ರಹಿಗಳು ಬಿಡುಗಡೆಯಾದರು. ಕೆಲವೊಂದು ಮಿತಿಗಳೊಂದಿಗೆ ಸ್ವಂತ ಉಪಯೋಗಕ್ಕಾಗಿ ಉಪ್ಪನ್ನು ತಯಾರಿಸಲು ಅವಕಾಶ ಲಭ್ಯವಾಯಿತು. ನೋಡಿ, ಬ್ರಿಟಿಷರು ಭಾರತ ದೇಶಕ್ಕೆ ಬಂದಾಗ ನಮ್ಮ ಭಾರತದಲ್ಲಿ ಸಿಗುವಂತಹ ಸಮುದ್ರದ ಉಪ್ಪನ್ನು ಸಹ ಅವರು ಅಧೀನದಲ್ಲಿ ಇಟ್ಕೊಂಡಿದ್ರು. ಉಪ್ಪು ಸಹ ನಾವು ಅವರನ್ನು ಕೇಳಿ ಪಡಿಬೇಕಾಗಿತ್ತು. ಅಂತಹ ಒಂದು ಶೋಚನೀಯ ಸಂಗತಿಗೆ ನಾವು ತಲುಪಿದ್ವಿ. ಅವಾಗ ಮಾಡಿದಂತಹ ಈ ಸತ್ಯಾಗ್ರಹವೇ ಈ ದಂಡಿ ಸತ್ಯಾಗ್ರಹ. ಗಾಂಧೀಜಿಯವರ ನೇತೃತ್ವದಲ್ಲಿ ಸುಮಾರು ಎಷ್ಟು ಜನ ಹೋಗ್ತಾರೆ, 78 ಜನ ಹೋಗ್ತಾರೆ. ಉಪ್ಪಿನ ಈ ದಂಡಿ ಸತ್ಯಾಗ್ರಹ ಅಂದ್ರೆ ಒಂದೇ, ಉಪ್ಪಿನ ಸತ್ಯಾಗ್ರಹ ಅಂದ್ರೂ ಒಂದೇ. ಎಷ್ಟು ಜನ ಹೋಗ್ತಾರೆ ದಂಡಿ ಸತ್ಯಾಗ್ರಹಕ್ಕೆ? 78 ಉಪ್ಪಿನ ಸತ್ಯಾಗ್ರಹಕ್ಕೆ ಪಾಲ್ಗೊಳ್ತಾರೆ. ಇಷ್ಟರಲ್ಲಿ 1930 ಮಾರ್ಚ್ 12 ಆಯ್ತಾ, 12ರಂದು ತಮ್ಮ ಸುಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹವನ್ನ ಗಾಂಧೀಜಿಯವರು ಮಾಡ್ತಾ ಹೋಗ್ತಾರೆ. ಅರ್ಥ ಆಗ್ತಿದೆಯಾ? ಎಲ್ಲಿಂದ ಹೋಗ್ತಾರೆ ಗಾಂಧೀಜಿಯವರು? ಅಹಮದಾಬಾದ್ ಇದೆಯಲ್ಲ, ಅಲ್ಲಿಂದ ಸುಮಾರು 240 ಮೈಲಿ ದೂರದಲ್ಲಿರುವಂತಹ ಸಮುದ್ರದ ದಂಡೆಗೆ ಹೋಗ್ತಾರೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಕ್ಕೆ. ಹೋಗಿ ಅಲ್ಲಿ ಸಮುದ್ರದಲ್ಲಿರುವಂತಹ ಒಂದು ಹಿಡಿ ಉಪ್ಪನ್ನ ಕೈಯೆಲ್ಲ ಹಿಡಿದು ಸತ್ಯಾಗ್ರಹವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಬ್ರಿಟನ್ ಸರ್ಕಾರ ಇತ್ತಲ್ಲ, ಹಲವಾರಷ್ಟು ಈ ಗಾಂಧಿ ಜೊತೆಗೆ ಸತ್ಯಾಗ್ರಹವನ್ನು ಮಾಡಕ್ಕೆ ಹೋಗಿರುವಂತಹ ವ್ಯಕ್ತಿಗಳನ್ನ ಬಂಧಿಸ್ತಾರೆ. ಆಮೇಲೆ ಗಾಂಧಿ ಇರ್ವಿನ್ ಅನ್ನುವಂತಹ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಒಪ್ಪಂದದಿಂದ ನಾವು ಸಹ ಉಪ್ಪನ ತಯಾರಿಕೆಯಲ್ಲಿ ಪಾಲ್ಗೊಳ್ತೀವಿ. ಭಾರತ ಸರ್ಕಾರಕ್ಕೆ ಸೇರಿದ್ದು ಭಾರತದ ಉಪ್ಪು ಅಂತ ಹೇಳಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಬಂಧಿಯಾಗಿದ್ದಂತಹ ಕೆಲವರನ್ನೆಲ್ಲ ಬಿಟ್ಟು ಕಳಿಸ್ತಾರೆ. ಗಾಂಧೀಜಿಯವರು ಸಹ ಇದಕ್ಕೆ ಬಂಧಿಯಾಗಿರ್ತಾರೆ. ಹಾಗಾಗಿ ಈ ಗಾಂಧಿ ಇರ್ವಿನ್ ಒಪ್ಪಂದದ ಮೂಲಕ ಎಲ್ಲರನ್ನು ಬಿಡುಗಡೆ ಮಾಡಲಾಗ್ತದೆ. ಯಾವ ಒಪ್ಪಂದ ಇದು? ಗಾಂಧಿ ಇರ್ವಿನ್ ಒಪ್ಪಂದ ಮಾಡ್ಕೊಳ್ತಾರೆ. ಅರ್ಥ ಆಗ್ತಿದ್ಯಾ? ಇದಿಷ್ಟು ನಾನು ಈ ಮೈಲಾರ್ ಮಹಾದೇವಪ್ಪ ಈ ಪಾಠವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಈ ಪಾಠಕ್ಕೆ ಹಾಕಿರುವಂತಹ ಪೂರ್ವ ಜ್ಞಾನ ನಿಮಗೆ. ಇವಾಗ ನಿಮಗೆ ಒಂದು
ಐಡಿಯಾ ಬಂದಿರುತ್ತೆ ಅಲ್ವಾ ಪಾಠ ಹೇಗಿದೆ ಅಂತ ಹೇಳಿ ಪಾಠದ ಬಗ್ಗೆ ತುಂಬಾ ನಿಮಗೆ ಇವಾಗ ಆಸಕ್ತಿ ಕುತೂಹಲ ಹುಟ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅರ್ಥ ಆಗ್ತಿದೆಯಾ ನೋಡಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರನ್ನು ಸ್ವತಂತ್ರ ಯೋಧರು ಎಂದು ಕರೆಯುತ್ತಾರೆ ಒಂದು ಉದ್ದೇಶಕ್ಕಾಗಿ ತಮ್ಮ ಬದುಕನ್ನೇ ಮೀಸಲಾಗಿಟ್ಟ ಇಂಥ ಯೋಧರು ಭಾರತದಲ್ಲಿ ಹಲವಾರು ಮಂದಿ ಇದ್ದಾರೆ ಅಲ್ವಾ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಹಲವಾರು ಯೋಧರನ್ನು ನಾವೆಂತ ಕರಿತೀವಿ ಸ್ವತಂತ್ರ ಯೋಧರು ಅಂತ ಹೇಳಿ ಕರಿತೀವಿ ಒಂದು ಉದ್ದೇಶಕ್ಕಾಗಿ ಯಾವ ಉದ್ದೇಶ ನಮ್ಮ ಭಾರತ ದೇಶ ಸ್ವತಂತ್ರ ಆಗಬೇಕು ಯಾರ ಅಧೀನದಲ್ಲಿಯೂ ಇರಬಾರದು ಅನ್ನುವಂತಹ ಒಂದೇ ಒಂದು ಉದ್ದೇಶಕ್ಕಾಗಿ ತಮ್ಮ ಬದುಕನ್ನೇ ತಮ್ಮ ಜೀವನವನ್ನೇ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಭಾರತಕ್ಕಾಗಿ ಭಾರತ ದೇಶ ಮಾತೆಗೋಸ್ಕರ ತಮ್ಮ ಜೀವವನ್ನ ಜೀವನವನ್ನ ಬದುಕನ್ನ ಮೀಸಲಾಗಿ ಇಟ್ಟಿದ್ದಾರೆ ದೇಶವೇ ಮುಖ್ಯ ಅದರ ಮುಂದೆ ಉಳಿದೆಲ್ಲವೂ ಶೂನ್ಯ ಮೊದಲು ಬಂದಾಗ ದೇಶ ಮುಖ್ಯ ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೇಕು ಅನ್ನುವಂತಹದ್ದು ಇಲ್ಲಿ ಹೇಳಲಾಗಿದೆ ಸ್ವಾರ್ಥವನ್ನು ಮರೆತು ದೇಶದ ಪ್ರಗತಿಯನ್ನೇ ಮುಖ್ಯ ಗುರಿಯನ್ನಾಗಿಸಿಕೊಂಡರು ಇಂತಹ ಅಸಂಖ್ಯಾತ ಯೋಧರನ್ನು ನಾವು ಕೃತಜ್ಞತೆಯಿಂದ ಸ್ಮರಿಸಬೇಕು ನೋಡಿ ಸ್ವಾರ್ಥವನ್ನು ತೆಗೆದು ಮನೆ ಮಠ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ತೊರೆದು ಭಾರತ ದೇಶದಲ್ಲಿ ಭಾರತದ ದೇಶದ ಗಡಿ ಭಾಗದಲ್ಲಿ ಇಂದಿಗೂ ಸಹ ಯೋಧರು ನಮ್ಮ ವಿರೋಧಿ ರಾಷ್ಟ್ರಗಳೊಂದಿಗೆ ನಮ್ಮ ಶತ್ರು ರಾಷ್ಟ್ರಗಳೊಂದಿಗೆ ಹೋರಾಟವನ್ನ ಮಾಡ್ತಿದ್ದಾರೆ ಅವರಿಗೊಂದು ನಾವು ಒಂದು ನಮನವನ್ನು ಸಲ್ಲಿಸಬೇಕು ಅವರಿಗೊಂದು ಕೃತಜ್ಞತೆ ಭಾವನೆ ನಾವು ಸಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಗೊತ್ತಾಗ್ತಿದೆಯಾ ಸ್ವತಂತ್ರ ಯೋಧರ ಹೋರಾಟದಿಂದ ಸ್ವತಂತ್ರ ಪಡೆದವು ನೋಡಿ ಸ್ವತಂತ್ರ ಹೋರಾಟರು ಯಾರು ನಾನು ಇದಕ್ಕಿಂತ ಮುಂಚಿತವಾಗಿ ಒಂದು ಒಂದಿಷ್ಟು ಜನದ ಹೆಸರು ಬರೆದಿದ್ದೆ ಅಲ್ವಾ ನಾನು ಅವರಿಂದ ನಾವು ಭಾರತ ದೇಶವನ್ನ ಸ್ವತಂತ್ರವನ್ನಾಗಿ ಮಾಡ್ಕೊಂಡ್ವಿ ಸ್ವತಂತ್ರವನ್ನ ಪಡೆದ್ವಿ ಹಾಗೆ ಸೈನಿಕರು ಪೊಲೀಸರು ಸೇವಾನಿಷ್ಠೆಯಿಂದ ನಾವು ಗಡಿಯೊಳಗೆ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ನಮ್ಮ ಮೇಲೆ ಎಷ್ಟು ಜನರ ಕೃತಜ್ಞತೆ ಇದೆ ಅಲ್ವಾ ನಾವು ಎಷ್ಟು ಜನಕ್ಕೆ ಕೃತಜ್ಞತೆ ಹೇಳಿದ್ರು ಸಾಧು ನಾವಿವಾಗ ನಮ್ಮ ದೇಶದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ನೆಮ್ಮದಿಯಾಗಿ ಉಸಾಡ್ತಿದ್ದೀವಿ ಸ್ವತಂತ್ರವಾಗಿ ಹೋರಾಡ್ತಿದ್ದೀವಿ ಅಂತ ಓಡಾಡ್ತಿದ್ದೀವಿ ಅಂತ ಅಂದಾಗ ಅದಕ್ಕೆಲ್ಲ ಮುಖ್ಯ ಕಾರಣ ಯಾರು ನಿಸ್ವಾರ್ಥ ಸೇವೆಯಿಂದ ಭಾರತ ದೇಶವನ್ನ ರಕ್ಷಣೆ ಮಾಡ್ತಿರುವವರ್ಯಾರು ಸೈನಿಕರು ಪೊಲೀಸರು ಅಲ್ವಾ ಸೈನಿಕರು ಭಾರತದ ಗಡಿ ಭಾಗದಲ್ಲಿ ಹೋರಾಡಲಿಲ್ಲ ಅಂತಿದ್ರೆ ನಾವು ಇಲ್ಲಿ ಇಷ್ಟೊಂದು ಸ್ವತಂತ್ರವಾಗಿ ನಿಶ್ಚಿಂತವಾಗಿ ಇರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇಲ್ಲಾಂದ್ರೆ ಪಾಕಿಸ್ತಾನದವರು ಮತ್ತೆ ಚೀನಾ ದೇಶದವರು ಭಾರತಕ್ಕೆ ನುಗ್ಗಿ ಭಾರತದಲ್ಲಿರುವಂತಹ ಎಲ್ಲ ಕೋಟೆ ಕೊತ್ತಲಗಳನ್ನು ಧ್ವಂಸ ಮಾಡಿ ಭಾರತ ದೇಶದ ಜನರನ್ನ ಅವರ ಅಧೀನದಲ್ಲಿ ಇಟ್ಕೊಳ್ತಿದ್ರು ಅವ್ರು ಹೇಳಿದಾಗ ನಾವು ಕೇಳಬೇಕಾಗಿತ್ತು ಇನ್ನು ನಮ್ಮ ಜೊತೆಗಿರುವಂತಹ ಆರಕ್ಷಕರು ಪೊಲೀಸ್ ಅಲ್ವಾ ಅವರು ಸಹ ತಮ್ಮ ನಿಸ್ವಾರ್ಥ ಸೇವೆಯಿಂದ ನಮ್ಮನ್ನೆಲ್ಲ ರಕ್ಷಣೆಯನ್ನ ಮಾಡ್ತಿದ್ದಾರೆ ಭಯೋತ್ಪಾದಕರನ್ನ ಉಗ್ರಗಾಮಿಗಳನ್ನ ಸದೆ ಬಡಿತಿದ್ದಾರೆ ಊರಿನಲ್ಲಿರುವಂತಹ ಕಳ್ಳ ಕಾಕರಗಳನ್ನ ಸದೆ ಬಡಿತಿದ್ದಾರೆ ಕೊಲೆಗಡುಕರನ್ನ ರೌಡಿಗಳನ್ನ ಸದೆ ಬಡಿತಿದ್ದಾರಲ್ವಾ ಪೊಲೀಸರು ಇವರೆಲ್ಲ ನಿಸ್ವಾರ್ಥ ಸೇವೆಯಿಂದ ನಾವು ಇಂದು ನೆಮ್ಮದಿಯಾಗಿದ್ದೇವೆ ಅರ್ಥ ಆಗ್ತಿದೆಯಾ ಈಗ ನಾವು ಪಾಠಕ್ಕೆ ಹೋಗೋಣ ಹಾಗಾದ್ರೆ ಬನ್ನಿ ಪಾಠಕ್ಕೆ ಪ್ರವೇಶವನ್ನ ಮಾಡೋಣ ಪಾಠ ಇದು ಮೈಲಾರ ಮಹಾದೇವ ನೋಡಿ ಪ್ರವೇಶ ಭಾಗಕ್ಕೆ ಹೋಗೋಣ ಬನ್ನಿ ನಾವೀಗ ಸ್ವತಂತ್ರ ಭಾರತದಲ್ಲಿದ್ದೇವೆ 1947ಕ್ಕಿಂತ ಹಿಂದೆ ಭಾರತದ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು ಬ್ರಿಟಿಷರಿಂದ ಭಾರತವನ್ನು ಬಿಡಿಸಿಕೊಳ್ಳಲು ಹಲವಾರು ಮಂದಿ ಹೋರಾಟ ಮಾಡಿದರು ಮೋಹನದಾಸ್ ಕರಮಚಂದ್ರ ಗಾಂಧಿ ಅವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟವೇ ನಡೆಯಿತು ಭಾರತದಾದ್ಯಂತ ಹಲವರು ಈ ಚಳವಳಿಯನ್ನು ಭಾಗವಹಿಸಿದರು ಕರ್ನಾಟಕದಿಂದಲೂ ಹಲವಾರು ಜನ ಗಾಂಧೀಜಿ ಅವರ ಕರೆಗೆ ಒಗ್ಗೊಟ್ಟರು ಸ್ವತಂತ್ರಕ್ಕಾಗಿ ನಡೆದಂತಹ ಚಳವಳಿಯಲ್ಲಿ ಭಾಗವಹಿಸಿದರು ಕೆಲವರು ಈ ಹೋರಾಟದಲ್ಲಿ ಹುತಾತ್ಮರಾದರು ಹೀಗೆ ಹೋರಾಟ ಮಾಡಿ ಹುತಾತ್ಮರಾದವರಲ್ಲಿ ಒಬ್ಬರು ನಮ್ಮ ಮೈಲಾರ ಮಹಾದೇವ ಅವರ ಜೀವನ ಚರಿತ್ರೆಯನ್ನು ನೀವಿಲ್ಲಿ ಕಾಣಬಹುದು ಇವೆಲ್ಲರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ನಾವೀಗ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಲಭಿಸಿತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಈ ಹಿರಿಯರಿಗೆ ನಾವು ಸ್ಮರಿಸುತ್ತಾ ನಮ್ಮ ಕೃತಜ್ಞತೆ ಭಾವವನ್ನ ಸಲ್ಲಿಸೋಣ ಯಾರು ಮೈಲಾರ್ ಮಹಾದೇವಪ್ಪ ಎನ್ನುವಂತಹವರು ಈ ಹಿಂದೆ ನಾನು ಸ್ವತಂತ್ರ ಹೋರಾಟಗಾರರ ಹೆಸರೆಲ್ಲ ಬರೆದಿದ್ದಲ್ವಾ ಅಲ್ಲಿ ಇಲ್ಲಿಯೊಬ್ರು ಮೈಲಾರ್ ಮಹಾದೇವಪ್ಪ ಅಂತ ಇದ್ರು ನೋಡಿದ್ರಲ್ವ ನೀವು ಅಬ್ಸರ್ವ್ ಮಾಡಿದ್ರಲ್ವಾ ಹಾಗೆ ಇವರು ಇಲ್ಲಿದ್ದಾರೆ ನೋಡಿ ಇಲ್ಲಿ ಬರ್ದಿದ್ದೀನಿ ಅವರ ಹೆಸರನ್ನ ಇವರು ಮೈಲಾರ್ ಮಹಾದೇವಪ್ಪ ಎನ್ನುವಂಥವ್ರು ನಮ್ಮ ಭಾರತ ದೇಶ ಬ್ರಿಟಿಷರ ಆಡಳಿತದಲ್ಲಿತ್ತು ಬ್ರಿಟಿಷರ ಆಡಳಿತದಿಂದ ನಾವು ಮುಕ್ತ ಆಗ್ಬೇಕು ಅಂತ ಹೇಳಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹಲವಾರು ಜನ ಬಂದು ಹೋರಾಟವನ್ನ ಮಾಡ್ತಾರೆ ಅವರಲ್ಲಿ ಈ ಮೈಲಾರ್ ಮಹಾದೇವಪ್ಪ ಎನ್ನುವಂತಹ ಒಬ್ಬರು ಇವರ ಜೀವನ ಚರಿತ್ರೆ ಇವರು
ಹೋರಾಟ ಇವರ ಒಂದು ತ್ಯಾಗ ಬಲಿದಾನವನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ನಮ್ಮ ಉಳಿದಂತಹ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ಮತ್ತು ಯೋಧರಿಗೆ ಪೊಲೀಸರಿಗೆ ಆರಕ್ಷಕರಿಗೆ ತುಂಬ ಹೃದಯವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ಒಂದು ಕೃತಜ್ಞತೆ ಭಾವನೆ ಹೇಳ್ತಾ ಪಾಠವನ್ನು ಓದಲಿಕ್ಕೆ ನಾನು ಪ್ರಾರಂಭ ಮಾಡ್ತೇನೆ. ಓಕೆನಾ, ಬನ್ನಿ ಹೋಗೋಣ. ಇಲ್ಲಿ ಕಾಣ್ತಿದ್ದಾರೆ ನೋಡಿ, ಇವರೇ ಮೈಲಾರ್ ಮಹಾದೇವಪ್ಪ. ಅರ್ಥಾಗ್ತಿದೆಯಾ? ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದ ಕಾಲ. ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಹೋರಾಟ ಮಾಡಿದರು. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬೊಂದೊಳ್ಳೆ ಹಳ್ಳಿ, ಆ ಹಳ್ಳಿಯಲ್ಲಿ ದೇಶ ಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು. ಅವರ ಭಾಷಣದಲ್ಲಿ ವಿದೇಶಿ ವಸ್ತುಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು. ಆ ಮಾತು ಕೇಳಿದ್ದ 8-10 ವರ್ಷದ ಒಬ್ಬ ಬಾಲಕ ತನ್ನ ತಲೆಮುಟ್ಟಿ ನೋಡಿದ. ಅವನ ತಲೆಯ ಮೇಲೆ ವಿದೇಶಿ ಟೋಪಿ ಇತ್ತು. ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೆಸೆದ. ಹೀಗೆ ಟೊಪ್ಪಿಗೆ ನೆಲಕ್ಕೆಸೆದ ಹುಡುಗನ ಹೆಸರು ಮೈಲಾರ್ ಮಹಾದೇವಪ್ಪ ಮಹಾದೇವ. 8 ಜೂನ್ 1911ರಂದು ಮೋಟೆಬೆನ್ನೂರಲ್ಲಿ ಜನಿಸಿದ್ದರು. ತಂದೆ ಮಾತಾಂಡಪ್ಪ, ಮಹಾದೇವನ ತಾಯಿ ಬಸಮ್ಮ ದೇಶಪ್ರೇಮಿ. ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಆ ತಾಯಿ ಜೈಲುವಾಸವನ್ನು ಅನುಭವಿಸಿದ್ದರು. ಆ ತಾಯಿಗೆ ತಕ್ಕ ಮಗ ಮಹಾದೇವ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೋಟೆಬೆನ್ನೂರಲ್ಲಿ ಮುಗಿಸಿದ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರವಿದ್ದ ಹಂಸಬಾವಿಗೆ ಶಾಲೆಗೆ ಹೋದ. ಆದರೆ ಆತನಿಗೆ ಓದು ರುಚಿಸಲಿಲ್ಲ. ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು. ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗ್ಗೆ ಒಲವು ಹೊಂದಿದ್ದು ಎಲ್ಲಾ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು. ಬಾಲಕ ಮಹಾದೇವನಿಗೆ ಖಾದಿ ಬಟ್ಟೆಯ ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ಹೆಚ್ಚಿಗೆ ಆಯಿತು. ಪ್ರೀತಿಯ ವಿದ್ಯಾರ್ಥಿಗಳು, ನಾನು ಒಂದು 2 ಪ್ಯಾರಾವನ್ನು ಮಾತ್ರ ಓದಿದ್ದೇನೆ, ಆಯ್ತಾ? ಅದರ ಪೂರ್ತಿ ವಿವರಣೆ ಮತ್ತೆ ಮುಂದಿನ ಪಾಠದ ಓದು ಮತ್ತೆ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿಯೋಣ. ಅರ್ಥ ಆಗ್ತಿದೆಯಾ? ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.